ನಾವೆಲ್ಲರೂ ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರು, ಅವರ ಬೆಂಬಲಕ್ಕೆ ನಾವು ಇದ್ದೇ ಇರ್ತೇವೆ. ಬೆಳಗ್ಗೆಯಲ್ಲಿ ಕಾಂಗ್ರೆಸ್ ಶಾಸಕ ಜೆ ಟಿ ಪಾಟೀಲ್ ತಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳ ಬೆಂಬಲವಾಗಿ ನಾವೆಲ್ಲರೂ ಕೂಡ ಇದ್ದೇವೆ. ನಾವೆಲ್ಲರೂ ಕೂಡ ಅವರ ಬೆಂಬಲಿಗರು, ಸದಾ ಅವರ ಬೆನ್ನೆಲುಬಾಗಿ ನಾವಿದ್ದೇ ಇರ್ತೇವೆ, ಅವ್ರ ಹಿಂದೆ ಇರ್ತೇವೆ. ಕಾಂಗ್ರೆಸ್ನ ಶಾಸಕ ಜೆ ಟಿ ಪಾಟೀಲ್ ಹೇಳಿರುವಂಥ ಮಾತಿದು. ಸಿದ್ದರಾಮಯ್ಯ ಕೆಳಗಿಳಿದ್ರೆ ಕಾಂಗ್ರೆಸ್ ವೀಕ್ ಆಗಲ್ಲ, ಇದು ಬಿಜೆಪಿಯವರು ಕಾಣ್ತಿರುವಂಥ ಹಗಲುಗನಸು. ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿನ ಹಗರಣ ಹೊರಗೆ ತೆಗೆಯಬೇಕು, ಆಗ ಬಿಜೆಪಿಗರ ಭ್ರಷ್ಟಾಚಾರ ಪ್ರಕರಣ ಧೂಳೆದ್ದು ಹೋಗುತ್ತೆ ಅಂತ ಪಾಟೀಲ್ ಹೇಳಿದ್ದಾರೆ. ಯಾವ ಕಾಲಕ್ಕೂ ಅದೇನೋ ಸುಮ್ಮನೆ ಸಿದ್ದರಾಮಯ್ಯನವರೊಬ್ಬರು ನಿಲ್ಲಿಸಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ವೀಕ್ ಆಕತಿ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಮಾಡೋದು ಮತ್ತೊಂದು ಮುಗಿದೊಂದು. ಯಾಕೆ ಸಿದ್ದರಾಮಯ್ಯನವ್ರು ಸುಮ್ಮನೆ ಕೂತಾರೋ ಅನ್ನೋ ಗುರುತಾಗೋದು. ಅವರು ಹಗರಣ ತೆಗೆದ್ರಂದ್ರೆ ಧೂಳು ಎದ್ದು ಹೋಗತಿ. ಬಿ ಜೆ ಪಿಯವ್ರ ಕಾಲದೊಳಗೆ ಇದ್ದಂಥ ಹಗರಣ ತೆಗೆದ್ರೆ ಧೂಳು ಎದ್ದು ಹೋಗತಿ, ಅದನ್ನು ತೆಗಿರಂತ ನಾವು ಅವ್ರಿಗೆ ಒತ್ತಾಯ ಮಾಡ್ತೀವಿ. ಯಾವ ಕಾಲಕ್ಕೂ ಸಿದ್ದರಾಮಯ್ಯನವ್ರು ಬದಲಿ ಆಗೋದು, ಎಲ್ಲರೂ ಸಿದ್ದರಾಮಯ್ಯನವ್ರ ಪರವಾಗಿ 136 ಮಂದಿ, ಅದ್ರ ಸಿದ್ದರಾಮಯ್ಯನ ಒಬ್ರನ್ನ ಬಿಡ್ರಿ, 135 ಮಂದಿ ಅಖಂಡ. ಶ್ರೀ ಅಷ್ಟಲಕ್ಷ್ಮಿ ಜ್ಯೋತಿಷ್ಯ ಮಂದಿರ, ಮದುವೆ ವಿಳಂಬ, ಗಂಡ ಹೆಂಡತಿಯರಲ್ಲಿ ಪದೇ ಪದೇ ಮನಸ್ತಾಪ, ಶತ್ರು ಬಾಧೆ, ಇನ್ನೂ ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶ್ರೀ ಬಿಎಚ್ ಆಚಾರ್ಯ ಗುರುಜಿಯವರನ್ನು ಒಮ್ಮೆ ಭೇಟಿ ಕೊಟ್ಟು ನೆಮ್ಮದಿಯ ಜೀವನವನ್ನು ನಡೆಸಿ. ಅಚಲವಾಗಿ ಸಿದ್ದರಾಮಯ್ಯನವರು ಬೆಂಬಲ ಕದಿವಿ. ಯಾವ ಕಾಲಕ್ಕೂ ಅದೇನೋ ಸುಮ್ಮನೆ ಸಿದ್ದರಾಮಯ್ಯನವರೊಬ್ಬರು ನಿಲ್ಲಿಸಿದ್ರೆ ಕರ್ನಾಟಕದ ಕಾಂಗ್ರೆಸ್ ವೀಕ್ ಆಕತಿ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಮಾಡೋದು ಮತ್ತೊಂದು ಮುಗಿದೊಂದು. ಯಾಕೆ ಸಿದ್ದರಾಮಯ್ಯನವ್ರು ಸುಮ್ಮನೆ ಕೂತಾರೋ ಅನ್ನೋ ಗುರುತಾಗೋದು. ಅವರು ಹಗರಣ ತೆಗೆದ್ರಂದ್ರೆ ಧೂಳು ಎದ್ದು ಹೋಗತಿ. ಬಿ ಜೆ ಪಿಯವ್ರ ಕಾಲದೊಳಗೆ ಇದ್ದಂಥ ಹಗರಣ ತೆಗೆದ್ರೆ ಧೂಳು ಎದ್ದು ಹೋಗತಿ, ಅದನ್ನು ತೆಗೆ